सीढ़ी देखता हूँ ये ले अर्जुना जय राज मोसद ಸಲ್ಲದ ಆಶೆ ತೋರಿಸಿ ಫ್ಯಾಕ್ಟರಿ ಶಂಕರನಿಗೆ ಹಾಗೂ ನಿನಗೆ ಮದುವೆಯ ಗಿಫ್ಟ್ ಆಗಿ ಕೊಡುತ್ತೇನೆಂದೆ. ಸುಳ್ಳು ಹೇಳಿ ಕಾಗದ ಪತ್ರಗಳಿಗೆ ಸಹಿ ಮಾಡಿಸಿಕೊಂಡೆ, ಗೊತ್ತಾ ನಿನಗೆ? ವೆರಿ ಗುಡ್ ರಾಜ್, ಮೆಚ್ಚಬೇಕು ನಿನ್ನ ಖಳನಾಯಕನ ಬುದ್ಧಿಗೆ. ಬಂಡತನದಿಂದ ಹಾರಾಡಿದ ಅರ್ಜುನಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿರುವೆ. ಶಿಕ್ಷೆ ಕೊಡಲಿಕ್ಕೆ ನೀವೇನ ಸುಪ್ರೀಂ ಕೋರ್ಟ ಇಲ್ಲ ಕರ್ಮ ಧರ್ಮಗಳನ್ನು ತೂಗಿ ನೋಡಲಿಕ್ಕೆ ಎಂಬ ಧರ್ಮರ ಫಲ ಸುತ್ತಿನ ಹಂದಿಗಳು ನೀವು ಎತ್ತು ಮಾತಾಡಕೊಂಡು ಮಾತಾಡೋದ್ರನ್ನು ಕವರ್ ಐತನಲ್ಲೇ ಮಗಳನ್ನ ನಡಗ. ನಿಮ್ಮ ಅಣ್ಣಗ ಬಂದ ಸ್ಥಿತಿ ನಿನಗೂ ಬಂದಿತ್ತು. ಹುಷಾರ್ಬಾಯಿ, ಪ್ರೀತಿ ವಾತ್ಸಲ್ಯ ತುಂಬಿದ ತಂಗಿಗೆ ಅನ್ಯಾಯ ಮಾಡಿ ಬದುಕುವ ನೀವು ಮೋಸದ ಮುಕ್ಕೋಡವತ್ತ ಗೋಮುಖ ವ್ಯಾಘ್ರರು. ನೀವು ನಿಮ್ಮಂತ ಗೋಮುಖ ವ್ಯಾಘ್ರಗಳನ್ನು ಸೆರೆ ಬಿಡೋ ಬೇಟೆಗಾರರು ನಾವು. ಬೇಟೆಗಾರ ಹಂಚು ಹಾಕಿ ಹಿಡಿಯುವ ಅಮ್ಮೀರರು ನಾವು. ಅಂದಾಗ ನನ್ನ ತಂಗಿಯಿಂದ ನಿನ್ನನ್ನು ವಂಚಿಸಿ ನಿನ್ನನ್ನು ನಿಮ್ಮನ್ನ ತರ ಬೀದಿಗೆ ತರದೇ ಇದ್ರೆ ನನ್ನ ಹೆಸರು ಜೈರಾಜನೇ ಅಲ್ಲ. ಏ ಜೈರಾಜ್, ನೀನು ನಿನ್ನ ತಂಗಿಯ ಮಾಡಿದ ನ್ಯಾಯವನ್ನು ಎಳೆಯಾಗಿ ಬಿಚ್ಚಿಟ್ಟು ನೀನೆಂತ ಮಾಡಗಿಡಿ ಎಂದು ಸ್ವಚ್ಛವಾಗಿ ತಿಳಿಸುತ್ತೇನೆ. ಅವಾಗ ನಿನ್ನ ಮರ್ಯಾದೆ ಎಳ್ಳು ಕಾಶಿ. ನಿನಗೆ ನನ್ನ ತಂಗಿಯ ಪ್ರೀತಿ ಬೇಕಾಗಿತ್ತು, ನನಗೆ ನಿನ್ನ 3 ಎಕರೆ ಜಮೀನು ಬೇಕಾಗಿತ್ತು. ಅದಕ್ಕೋಸ್ಕರ ಹಿಂದು ಮುಂದೆ ನೋಡದೆ ನಿನ್ನಂತ ತಿರುಕಣಿಗೆ ಏಕೆ ಕೊಟ್ಟೆ ಗೊತ್ತಾ? ಅದೇ ನಿನ್ನ 3 ಎಕರೆ ಆಸ್ತಿಗೋಸ್ಕರ ಎಂಬುದನ್ನು ಮಾತ್ರ ಮರೆಯಬೇಡ. ಅಯ್ಯೋ ದೇವರೇ, ನನ್ನ ಅಣ್ಣ ತಂದೆ ಎಷ್ಟೇ ಬುದ್ಧಿ ಹೇಳಿದರು ಕೇಳಿದೆ. ನಿಮ್ಮಂತವರ ಸಹವಾಸ ಮಾಡಿ ದೇವರಂತ ಅಣ್ಣ ತಂದೆಯರನ್ನು ಹೊರಗಾಕಿದೆ. ಅದಕ್ಕೆ ಬಲ್ಲವರು ಹೇಳಿದ್ದು ಮಾಡಿದ್ದನ್ನು ಮಾರಾಯ ಅಂತ. ಲೇ ಶಂಕರ, ನೀನೀಗ ಒಪ್ತಿದ್ದೀಯಾ? ನಾವಿಬ್ರು ನೀರು ಕುಡಿಸ್ತಾ ಇದ್ದೀವಿ. ಇನ್ನು ನಿಮ್ಮಣ್ಣ ಅರ್ಜುನ ಮೈಯಲ್ಲಿ ಶಕ್ತಿ ಇದೆ ಎಂದು ಎಗರಾಡಿ ಹಾಳು ಬಾವಿಗೆ ಬಿದ್ದ. ಇನ್ನು ಮುಂದೆಯಾದರೂ ಈ ಶ್ರೀಮಂತರ ಸಹವಾಸಕ್ಕೆ ಬರದೆ ಎಲ್ಲಿಯಾದರೂ ದೂರ ಹೋಗಿ ಬದುಕಿಕೊಳ್ಳಿ. ಜಯರಾಜ್, ಪೃಥ್ವಿರಾಜ್, ಕೊನೆಯಾಗಿ ಒಂದು ಮಾತು ಹೇಳುತ್ತೇನೆ ಕೇಳಿ. ತೀರ್ಥನಿಗಿಂತ ಶ್ರೇಷ್ಠ ಇಲ್ಲ, ಪಾರ್ಥನಿಗಿಂತ ಶೂರನಿಲ್ಲ. ಆ ದ್ವಾಪರದಲ್ಲಿ ಅರ್ಜುನ ಚಕ್ರವ್ಯೂಹವನ್ನು ಬೇಯಿಸಿದ ಹಾಗೆ ಈ ಕಲಿಯುಗದಲ್ಲಿ ನನ್ನ ಅಣ್ಣ ಅರ್ಜುನ ನಿಮ್ಮ ಕಪಟ ಕಾರಸ್ಥಾನ ಕೋಟೆಯನ್ನು ಚಿತ್ರ ಮಾಡಿ ನಿಮ್ಮ ಹೆಣ್ಣುರಿಗೆಯನ್ನು ಕಟ್ಟೆ ಕಟ್ಟುತ್ತಾನೆ. ನೆನಪಿಟ್ಟುಕೊಳ್ಳಿ, ದಟ್ ಈಸ್ ಕಲಿಯುಗದ ಅರ್ಜುನ. ಹೋಗು ಶಂಕರ, ಹೋಗು. ರೆಕ್ಕೆ ಇಲ್ಲದ ಹಕ್ಕಿಯಂತಾಗಿದೆ ನಿನ್ನ ಜೀವನ. ನಿನ್ನ ರೆಕ್ಕೆಯನ್ನು ಕತ್ತ
ಕತ್ತರಿಸಿದ ಕಟುಕ ನಾನು ಸಾವುಕಾರ ಕಟುಕನ ಮನೆಯಾಗ ಕಟ್ಟಿದ ಕುರಿ ಕಡಿಬೇಡ ನನ್ನ ಬಿಡಂದ್ರೆ ಬಿಡ್ತಾನೇನ್ರಿ ಕಣ್ಣು ಕಡದ ಬಿಡ್ತಾನ ನೋಡ್ರಿ ಮುಂದೆ ಏನೈತಿ ವಿಚಾರ ಮಾಡೋಣ ಹೋಗ ನೋಡ್ರಿ ಜಯರಾಜ್ ನನ್ನ ಆಸೆಯಂತೆ ನಿನ್ನ ತಂಗಿ ಶೀಲಾ ನಾನಾಡಿಸುವ ಕೈಗೊಂಬೆ ಇನ್ನು ಮುಂದೆ ಆ ಶಂಕರನನ್ನು ಮುಗಿಸುವಂತೆ ಹೇಳುತ್ತೇನೆ ನಂತರ ನನಗೆ ನೀನು ಮಾಡಿದ ಮೋಸಕ್ಕೆ ಏಟಿಗೆ ಎದುರೇಟು ನೀಡಿ ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ನಿನ್ನ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ಸರ್ವ ಆಸ್ತಿಯ ವಾರಸುದಾರ ನಾನೆಂದು ಮೆರೆಯುತ್ತಿರುವ ಆ ನಿನ್ನ ಸ್ವಕ್ಕಳಗಿಸುವುದು ಶತಸಿದ್ಧ